ತಾಲೂಕಿನ ರಾಮನಾಥಪುರ ಹೋಬಳಿ ಗ್ರಾಮದಲ್ಲಿ ಮಳೆಯ ಪರಿಣಾಮ ಗ್ರಾಮದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ರಾಮನಾಥಪುರ ವ್ಯಾಪ್ತಿಗೆ ಬರುವ ಗೋಪಳ್ಳಿ ಗ್ರಾಮದಲ್ಲಿ ಮಳೆಯಿಂದ ರಸ್ತೆಗಳು ಭರ್ತಿಯಾಗಿದ್ದು ಗ್ರಾಮಸ್ಥರು ಆತಂಕದಲ್ಲಿ ಜೀವನ ಕಳೆಯುತ್ತಿದ್ದಾರೆ. ರಾಮನಾಥಪುರ ಹೋಬಳಿಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಳೆಯಿಂದ ನದಿಗಳು ಭರ್ತಿಯಾಗಿ ವಾರ ಕಳೆದಿದೆ. ನದಿಯ ಅಚ್ಚುಕಟ್ಟು ಭಾಗದಲ್ಲಿ ಗ್ರಾಮವಿದ್ದು ಇದರಿಂದ ಕೆರೆಗಳು ತುಂಬಿ ಅಪಾಯ ಮಟ್ಟ ತಲುಪಿವೆ. ಈಗಾಗಲೇ ಬಿತ್ತನೆ ಕೈಗೊಂಡಿರುವ ಭತ್ತ ನಾಟಿ ನೀರಿನಿಂದ ಜಲಾವೃತಗೊಂಡಿರುವುದು ಕಂಡುಬಂದಿದೆ. ಕೆಳಭಾಗದ ಅಚ್ಚುಕಟ್ಟಿನ ಬೆಳೆ ಹಾಗೂ ಜನವಸತಿ ಪ್ರದೇಶ ಸಂಪೂರ್ಣ ನೀರಿನಲ್ಲಿ ಮುಳುಗಿ ಭಾರೀ ಪ್ರಮಾಣದ ಸಾವು ನೋವು ಸಂಭವಿಸುವ ಸಾಧ್ಯತೆ ಇದೆ ಎಂದು ತಾಲೂಕು ಪಂಚಾಯಿತಿ ಸದಸ್ಯ ಇಮ್ರಾನ್ ಮಕ್ತರ್ ದೂರಿದ್ದಾರೆ. ಇಮ್ರಾನ್ ಮಕ್ತರ್ ಅಂತ ಹೇಳಿ, ಇವತ್ತು ನಾವು ಯಾವತ್ತು ಕಂಡರಿಯದಿಲ್ಲಿಂತ ನೀರಿನ ಮಟ್ಟ ಏರಿಕೆ ಆಗಿದೆ. ಇವತ್ತು ಈ ನೀರಿನ ಮಟ್ಟದಲ್ಲಿ ನಮ್ಮ ಕೊಣನೂರು ಹೋಬಳಿಯವರಾಗಿರ್ಬೋದು, ಅಕ್ಕಪಕ್ಕ ಹೋಬಳಿಗಳು ಆಗಿರ್ಬೋದು, ಭಾರಿ ರೈತರ ಅನ್ಯಾಯ ಆಗಿದೆ. ಇಂಥ ಅನ್ಯಾಯಕ್ಕೆ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಗಮನಕ್ಕೆ, ಇವತ್ತು ಈ ತಾಲೂಕಿನ ಶಾಸಕರು ಎ ಟಿ ರಾಮಸ್ವಾಮೀಜಿಯವರು ಅವರ ಗಮನಕ್ಕೆ ತಂದು ಇವತ್ತು ಏನು ಅನ್ಯಾಯ, ಶುಂಠಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಯಾವುದೇ ಏನು ಇಷ್ಟೊಂದು ಅನಾಹುತಕ್ಕೆ ಕಾರಣ ಆಗಿದೆ, ಇದೆಲ್ಲ ರೈತರಿಗೆ ಆದಷ್ಟು ಅವರಿಗೆ ತುಂಬಿಸ್ಕೊಡ್ಬೇಕು ಅಂತ ನಾನು ಅವರಲ್ಲಿ ರೈತರ ಪರವಾಗಿ ನಾನು ಅವರಲ್ಲಿ ಕಳಕಳೆಯ. ಕಿರಿಯ ಪ್ರಾಥಮಿಕ ಶಾಲೆ ಇದ್ದು ಮಕ್ಕಳು ಶಾಲೆಗೆ ಹೋಗುವುದಕ್ಕೆ ಭಯಪಡುವ ಭೀತಿ ನಿರ್ಮಾಣವಾಗಿದೆ. ಊರಿನಲ್ಲಿ ವಿದ್ಯಾರ್ಥಿಗಳು ರಾಮನಾಥಪುರ, ಗೊರೂರು ಮತ್ತು ಹಾಸನಕ್ಕೆ ಕಾಲೇಜಿಗೆ ಹೋಗಬೇಕಾಗಿದೆ. ಆದರೆ ನೀರು ರಸ್ತೆಯಲ್ಲಿ ತುಂಬಿ ಇರುವುದರಿಂದ ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲ ಎಂದು ವಿದ್ಯಾರ್ಥಿಗಳು ಅವರ ಅಳಲು ತೋಡಿಕೊಂಡರು. ರಸ್ತೆಯ ಕಡಿತಗೊಂಡಿರುವುದರಿಂದ ಗ್ಯಾಸ್ ವಾಹನ, ಶಾಲೆ ವಾಹನ ಮತ್ತು ಸರ್ಕಾರಿ ಬಸ್ ಕೂಡ ಬರುತ್ತಿಲ್ಲ. ನಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯು ಮಳೆ ನೀರಿಗೆ ಹಾಳಾಗಿ ಹೋಯಿತು. ನಮಗೆ ಸರ್ಕಾರದಿಂದ ಪರಿಹಾರವನ್ನು ಕೊಡಬೇಕೆಂದು ಗ್ರಾಮಸ್ಥರಾದ ಆಶಾ ಅಳಲನ್ನು ತೋಡಿಕೊಂಡರು. ರಾಮನಾಥಪುರದಿಂದ ಹುಬ್ಬಳ್ಳಿ ಗಂಟ ಒಳ್ಳೆ ರೋಡ್ ಐತೆ, ಅದರಲ್ಲಿ ನೀರು ತುಂಬಿಕೊಂಡೈತೆ ಜಾಸ್ತಿ. ಮಕ್ಕಳು ಸ್ಕೂಲ್ಗೆಲ್ಲ ಹೋಗೋಕ್ಕೆಲ್ಲ ತೊಂದರೆ. ಎಲ್ ಕೆ ಜಿಯಿಂದ ಪಿ ಯು ಸಿ, ಸೆಕೆಂಡ್ ಬಿ ಎ, ಅಲ್ಲಿ ಗಂಟಲು ಒಳ್ಳೆ ಮಕ್ಕಳು ಡಿಗ್ರಿವರೆಗೂ ಅವ್ರಿಗೆ ಯಾರಿಗೂ ಬಸ್ಸು, ಬೈಕು, ವ್ಯಾನ್ಗಳು ಏನೂ ತಿರುಗಾಡ್ತಿಲ್ಲ. ಸ್ಕೂಲ್ ವ್ಯಾನ್ಗಳು ಯಾವೂ ತಿರುಗಾಡ್ತಿಲ್ಲ, ತಿರುಗಾಡೋಕ್ಕೆ ತೊಂದರೆ ಆಗುತ್ತೆ.